ನಾನು ಮೊದಲನೆಯದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಾರದರ್ಶಕವಾಗಿ ತನಿಖೆ ನಡೆಯುವ ಸಲುವಾಗಿ ರಮೇಶ್ ಜಾರಕಿಹೊಳಿ ಅವರಿಂದ ರಾಜೀನಾಮೆ ಪಡೆದುಕೊಂಡಿರುವಂತದ್ದು ಒಳ್ಳೆಯ ಬೆಳವಣಿಗೆ. ಹಾಗಾಗಿ ನಾನು ಇಡಿ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಇಡಿ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್. ನಾನು ಇದು ಬಹಳ ಅತಿ ಸೂಕ್ಷ್ಮಾದಿ ಸೂಕ್ಷ್ಮ ಪ್ರಕರಣ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಾನು ಮಾಧ್ಯಮದ ಸ್ನೇಹಿತರ ಮೂಲಕ ಅದನ್ನ ಬಹಿರಂಗಪಡಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ದಯಮಾಡಿ ಅದನ್ನ ನಾನು ನಂತರದ ದಿನಗಳ ತನಿಖೆ ಮುಗಿದ ನಂತರ ನಾನು ಅದನ್ನು ತಮ್ಗೆ ತಿಳಿಸ್ತೇನೆ ಸರ್. ಈಗ ನಾನು ತಮಗೆ ನಿನ್ನೆ ಸ್ಪಷ್ಟಪಡಿಸಿದ್ದೇನೆ. ನಾನು ನಿನ್ನೆ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನೀಡಿರುವಂತಹ ದೂರಿನಲ್ಲಿ ಒಂದು ದೂರು ಮತ್ತು ಆ ದೂರಿಗೆ ಸಂಬಂಧಪಟ್ಟಂತ ಮುಚ್ಚಿದ ಲಕೋಟೆಯಲ್ಲಿ ಒಂದು ಸಿಡಿಯನ್ನ ಇದನ್ನು ಮಾಡಿಕೊಟ್ಟಿದ್ದೇನೆ, ಅದು ತನಿಖೆ ಭಾಗವಾಗಿ. ಹಾಗಾಗಿ ಅದರಲ್ಲಿ ನನಗೆ ಮೇಲ್ನೋಟಕ್ಕೆ ಅದರಲ್ಲಿ ವಾಸ್ತವಾಂಶ ಇದೆ, ಸತ್ಯಾಂಶ ಇದೆ ಅಂತ ಅನ್ಕೊಂಡಿದ್ದೆ. ಹಾಗಾಗಿ ಅದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅದು ಮನವರಿಕೆ ಆಗಿದೆ. ಇದರಲ್ಲಿ ವಾಸ್ತವಾಂಶ ಇದೆ, ಸತ್ಯಾಂಶ ಇದೆ ಅಂತೇಳಿ ನೈತಿಕತೆ ಆಧಾರದಲ್ಲಿ ಈಗ ಅವರಿಂದ ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ ಸರ್.